ತನಗಾದ್ರೆ ಅದು ವಿಷ ಇನ್ನೊಬ್ರಿಗಾದ್ರೆ ಅಮೃತ ಅಂತ ನಂಬಿರೋ ಒಬ್ರಿಗೊಬ್ರು ನೆರಳಾಗಿದ್ರು ಆಲ್ಮೋಸ್ಟ್ ಕಬ್ಬನ್ ಪಾರ್ಕ್ ಆಗಿತ್ತದು ನಾನು ಅಂದ್ರೆ ನೀವ್ ಬರ್ಲೇಬಾರದಾಗಿತ್ತು ಶಂಕರ್ ಅಶ್ವಥ್ ಅವರು ಅಂತ ಹಿರಿಯ ನಟ ಅವ್ರನ್ನ ಯಾರು ಮಾತಾಡಿಸ್ತಾ ಇರ್ಲಿಲ್ಲ ನಾನು ಕಾರ್ನರ್ ಮಾಡಿ ಅವನನ್ನ ತುಪ್ಪದ ಕಳ್ಳ ಚಪಾತಿ ಕಳ್ಳ ಅಲ್ಲೇ ಜಾಂಡಾ ಹೊಡೆದು ಮುಲ್ಬೋದು ಅಂತಾನೆ ಇರುತ್ತೆ ಇದು ನಮ್ಮ ಅಪ್ಪನ ಮನೆ ಆಸ್ತಿ ಮಂಜು ಅವ್ರ ಅಪ್ಪನ್ ಅಲ್ಲ ನಮ್ಮಅಪ್ಪಂದು ಅಲ್ಲ ಅಂದ್ರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಕ್ರವರ್ತಿ ಚಂದ್ರಚೂಟ್ ಹೇಗಿತ್ತು ಅಂದರೆ ದಕ್ಷಿಣ ಭಾರತ ಮತ್ತು ಭಾರತ ಕರ್ನಾಟಕದ ಎಲ್ಲ ಜನರಿಗೂ ಒಂದು ಸಹಜವಾದ ಕುತೂಹಲ ಇರುತ್ತೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅದರಲ್ಲಿ ನಡೆಯೋದು ನಿಜಾನ ಸುಳ್ಳ ಅನ್ನೋ ಥರದ್ದೆಲ್ಲ ಇರುತ್ತೆ ನನ್ನ ಅನುಭವ ಒಂದಲಿನಲ್ಲಿ ಹೇಳೋದಾದರೆ ತುಂಬ ಅದ್ಭುತವಾದಂಥ ದಿನಗಳು ನನ್ನ ಪಾಲಿಗೆ ಒಂದು ಕ್ರೀಡೆಯ ರೂಪದಲ್ಲಿ ಒಂದು ಸೈಕಾಲಜಿಕಲ್ ಅನಲೈಸಿಸ್ ಎಕ್ಸ್ಪೀರಿಯನ್ಸ್ ಒಂದು ತುಂಬ ಫ್ಯಾಂಟಾಸ್ಟಿಕ್ ಆದಂಥ ಅನುಭವ ನನಗೆ ಹಾಂ ಹೋಗಲೇಬೇಕಿತ್ತ ಅನ್ನೋದೇನಿಲ್ಲ ಎಲ್ರಿಗೂ ಸಹಜವಾಗಿ ಬಿಗ್ ಬಾಸ್ ಮನೆ ಅಂದರೆ ಹೇಗಿರುತ್ತೆ ಅದರ ಆಟ ಹೇಗಿರುತ್ತೆ ಅದೇನು ಸೈಕಾಲಜಿಕಲ್ ಗೇಮಾ ಅಥವಾ ಸತ್ಯನಾ ಸುಳ್ಳ ಸ್ಕ್ರಿಪ್ಟಡ್ಡಾ ಈ ಥರದ್ದು ಅದು ಒಂದು ಆಟ ಹಲವಾರು ಅನುಮಾನಗಳು ಹಲವಾರು ಸಂಶಯಗಳು ಹಲವಾರು ನಿಗೂಢಗಳು ಮತ್ತು ಕದನ ಕುತೂಹಲ ಇದನ್ನೆಲ್ಲ ಯಾವ ಆಟ ಹಾಕುತ್ತೋ ನಿಜಕ್ಕೂ ಆಟ ಜನರನ್ನ ತುಂಬ ತಲುಪಿದೆ ಅಂತ ಅರ್ಥ ಬಿಗ್ ಬಾಸ್ ಮನೆಯ ಈ ಆಟದ ಬಗ್ಗೆ ಈ ಶೋ ಬಗ್ಗೆ ರಿಯಾಲಿಟಿ ಶೋ ಬಗ್ಗೆ ನನಗೂ ಸಹಜವಾಗಿ ಎಲ್ಲ ಅಂಶಗಳು ತಲೆಯಲ್ಲಿ ಕಾಡ್ತಾ ಇತ್ತು ಇದರ ಒಂದು ಒಂದು ಸಲ ಒಂದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಸಲ ಬಿಗ್ ಬಾಸ್ ಮನೆಗೆ ಒಳಗಡೆ ಪ್ರವೇಶ ಮಾಡುವಂಥ ಸಂದರ್ಭ ಬರುತ್ತೆ ಅವಕಾಶ ಬರುತ್ತೆ ಆ ಅವಕಾಶ ನನಗೆ ಬಂತು ಯಾಕೆ ಈ ಎಕ್ಸ್ಪೀರಿಯೆನ್ಸನ್ನ ತಗೊಳ್ಬಾರ್ದು ಯಾಕೆ ನಾನು ಈ ಅನುಭವನ ತಗೊಳ್ಬಾರ್ದು ಮೂಲತಃ ನಾನು ಒಳ್ಳೆಯ ಅನುಭವಗಳಿಗೆ ಮತ್ತು ಆ ಕ್ಷಣಕ್ಕೆ ಆ ದಿವ್ಯತೆಗೆ ನಾನು ಹಪಹಪಿಸೋನು ಹಾಗಾಗಿ ಈ ಈ ಅನುಭವ ತಗೋಬೇಕು ನಿಜಕ್ಕೂ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋ ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಹೋಗಲೇಬೇಕಿತ್ತು ಆ್ಯಕ್ಚುಲಿ ನಾನು ಸೀಸನ್ ಬೇರೆ ಬೇರೆ ಸೀಸನ್ಗಳಲ್ಲಿ ನಾನು ಹೋಗ್ತೀನಿ ಅಂತ ಸುದ್ದಿ ಆಗ್ತಾ ಇತ್ತು ಆದರೆ ಅದು ನನಗೆ ಗೊತ್ತಿರಲಿಲ್ಲ ನನಗೆ ಯಾವ ಆಹ್ವಾನ ಬಂದಿರಲಿಲ್ಲ ಆದರೆ ಈ ಸಲ ಫೆಬ್ರವರಿ ಇಪ್ಪತ್ತೇಳಕ್ಕೆ ಹೋಗೋಕ್ಕೆ ಪರಮೇಶ್ವರ್ ಗುಂಡ್ಕಲ್ ಮತ್ತು ಜೆ ಡಿ ಅವರು ಮಾತನಾಡಿದರು ಆದರೆ ನಮ್ಮ ನಡುವೆ ಸರಿ ಬರಲಿಲ್ಲ ಅಥವಾ ನನ್ನ ಟೈಮ್ ಸರಿ ಬರಲ್ವೋ ಅವ್ರಿಗೆ ಸರಿ ಬರಲ್ವೋ ಆ ಥರದ್ದೇನೂ ಆಗಲಿಲ್ಲ ನಂತರ ದಿನಗಳಲ್ಲಿ ನಾನು ಬಿಗ್ ಬಾಸ್ ಸೀಸನ್ ಎರಡೋ ಮೂರು ಅಥವಾ ಆರನೇ ದಿನ ಸೀಸನ್ ಸ್ವಲ್ಪ ನೋಡಿದ್ದೆ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿದ್ದೆ ಬಿಟ್ಟರೆ ತೀರಾ ಇನ್ ಡೆಪ್ತಾಗಿ ಆಳವಾಗಿ ಅದನ್ನು ಗಮನಿಸಿರಲಿಲ್ಲ ಈ ಕಾರ್ಯದ ಕೆಲಸಗಳ ಒತ್ತಡದಲ್ಲಿ ನಾನು ನೋಡಿರಲಿಲ್ಲ ಆಮೇಲೆ ವೈಲ್ಡ್ ಕಾರ್ಡ್ಗೆ ಬನ್ನಿ ಅಂತ ಕರೆದ್ರು ಒಂದಷ್ಟು ಮಾತುಕತೆ ಆಯಿತು ಪ ಪರಮೇಶ್ವರ್ ಗುಂಡ್ಕಲ್ ಅವರು ಕನ್ವಿನ್ಸ್ ಮಾಡಿದ್ರು ಇದರಿಂದ ಏನಾಗುತ್ತೆ ಈ ಶೋಗೆ ನೀವು ಯಾಕೆ ಬೇಕಾಗಿದೆ ಏನು ಅಂತ ನನ್ನ ಸಮಕಾಲೀನ ಗೆಳೆಯರವರು ಮತ್ತು ಕಲರ್ಸ್ ಚಾನಲ್ ಒಂದು ಅತಿ ದೊಡ್ಡ ಚಾನಲ್ ತುಂಬ ಜನರನ್ನು ತಲುಪ್ಬೋದು ಅಂತ ನನಗೆ ಅನ್ನಿಸ್ತು ಪ್ರತಿ ಕಥೆಗಾರನಿಗೆ ಪ್ರತಿ ಮನುಷ್ಯನಿಗೆ ನಂತರ ಸಿನಿಮಾ ಮತ್ತು ಬೇರೆ ಬೇರೆ ಸಾಹಿತ್ಯದ ಕ್ಷೇತ್ರದಲ್ಲಿರೋ ಮನುಷ್ಯನಿಗೆ ಒಂದು ಒಂದು ಕೌತುಕ ಇರುತ್ತೆ ಜನರನ್ನು ತಲುಪಬೇಕು ಅಂತ ತಲುಪೋದಕ್ಕೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ಮನುಷ್ಯ ಮನುಷ್ಯನ ತಲುಪೋಕ್ಕೆ ಇದು ಅತಿ ದೊಡ್ಡ ವೇದಿಕೆ ಹಾಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಆಮೇಲೆ ನನ್ನ ನೇಚರು ಸ್ವಲ್ಪ ವೈಲ್ಡ್ ಇರೋದರಿಂದ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋದೆ ಅಷ್ಟೆ ಹೋದ ತಕ್ಷಣ ಏನಂದರೆ ನನಗೆ ಸ್ವೀಕಾರ ಅನ್ನೋ ಪದನೇ ಇರಲಿಲ್ಲ ಹೋದ ತಕ್ಷಣ ಮಂಜು ಪಾವುಗಡ ಅನ್ನುವ ಕಂಟೆಂಟೆಂಟು ಸ್ಪರ್ಧಿ ಒಬ್ಬರು ಮಾತನಾಡಿದ್ದು ಹೇಗಿತ್ತು ಅಂದರೆ ನೀವು ಬರಲೇಬಾರ್ದಾಗಿತ್ತು ಅಂತ ಆಮೇಲೆ ಬಂದ ತಕ್ಷಣ ಹೊರಟೋಗ್ಬಿಡಿ ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅನ್ನೋ ಥರ ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ನಾವೆಲ್ಲ ಮೂವತ್ತೆರಡು ದಿನ ಇಲ್ಲಿ ಉಳಿದುಬಿಟ್ಟಿದ್ದೀವಿ ಅಂದರೆ ಪುರಾತನ ಪಳವಳಿಕೆಗಳು ಅಂತ ಕರೀತಾರೆ ಅಂದರೆ ಅಲ್ಲೇ ಜಾಂಡಾ ಹೊಡೆದು ಮುಳ್ಬೋದು ಇರುತ್ತೆ ಇದು ನಮ್ಮ ಅಪ್ಪನ ಮನೆ ಆಸ್ತಿ ಇದು ಇದು ನಾವು ವಶಪಡಿಸ್ಕೊಂಬಿಟ್ಟಿದ್ದೀವಿ ಈ ಲಿವಿಂಗ್ ಏರಿಯಾ ನಂದು ಈ ಇದು ಈ ಅಡುಗೆ ಮನೆ ನಂದು ಈ ಬೆಡ್ರೂಮ್ ನಂದು ಈ ಇದ್ರ ನಂದು ಅನ್ನೋ ಥರದ್ದೇ ಒಂದು ಒಂದು ಒಂದೇನಂತಾರೆ ದುರಂಕಾರದ ಒಂದು ಇದು ನನ್ನದೇ ಸಾಮ್ರಾಜ್ಯ ಇದ್ಯಾರೋ ಹೊಸಬ ಬಂದ್ಬಿಟ್ಟ ಏನೇನೋ ಒಂದು ಒಂದು ಅಡ್ಜಸ್ಟ್ ಮಾಡಿಕೊಂಡು ಒಂದು ಬೇರೆ ಥರದ ನಮ್ಮದೇ ಆದಂಥ ಗುಂಪುಗಳನ್ನು ಕಟ್ಕೊಂಡು ನಾವಿಲ್ಲಿ ಸಾಮಂತರಾಗಿ ಮೆರೆಯುವಾಗ ಈ ಮನುಷ್ಯ ಯಾರೋ ಬಂದು ಆಗೋಯ್ತು ನಾವು ಮೂವತ್ತೆರಡು ದಿನ ಇಲ್ಲಿ ಉಳ್ಕೊಂಬಿಟ್ಟಿದ್ದೀವಿ ಆರು ವಾರ ಅಥವಾ ಏನೇನೋ ಒಂದಷ್ಟು ನಾಲ್ಕು ವಾರ ಆರು ವಾರ ಆ ಥರದ್ದೇನೋ ಒಂದಷ್ಟು ಬಂತು ಸಂಘರ್ಷ ಶುರುವಾಯಿತು ನನಗೂ ಅವ್ರಿಗೂ ಯಾಕೆಂದರೆ ನಾನು ಈ ಜಗತ್ತಲ್ಲಿ ಸಂಘರ್ಷ ಮಾಡಿಕೊಂಡೇ ಬ ಬಂದಿರೋನು ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಅದು ಯಾರು ಯಾಪ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಮಂಜು ಅವರ ಅಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ ನಾನು ಅದನ್ನೇ ನೇರವಾಗಿ ಹೇಳಿದೆ ಈಗೆಲ್ಲ ಮಾತಾಡಬಾರ್ದು ನೀನೊಬ್ಬ ಹಾಸ್ಯದ ಪ್ರವೃತ್ತಿಯಿಂದ ಬಂದಿರೋನು ಹಾ ಹಳ್ಳಿ ಹಕ್ಕಿ ನೀನು ನಿನಗೊಂದು ಕನಿಷ್ಠ ವಿನಯತೆ ಇರಬೇಕು ಇದನ್ನು ನೀನೇನೋ ಪಿತಾರ್ಜಿತ ಆಸ್ತಿ ಥರ ಮಾತಾಡ್ಬಿಡೋದು ಬರಲೇಬಾರ್ದು ಅನ್ನಕ್ಕೆ ನೀನು ಯಾರಪ್ಪ ನಿನ್ನನ್ನು ಜನ ಹೆಂಗೆ ಸ್ವೀಕರಿಸಿ ನಿನ್ನನ್ನು ಒಂದು ಶೂ ಮುಖಾಂತರ ನೋಡಿದಾರೋ ಆ ಥರದ ಹತ್ತಾರು ಶೋ ಮಾಡಿರೋನು ನಾನು ನಾನು ಹಾಸ್ಯದಿಂದ ಬಂದಿಲ್ಲದೆ ಹೋದ್ರು ಬೇರೆ ಬೇರೆ ರೂಟಲ್ಲಿ ಬಂದಿರೋನು ನಿನ್ನ ಕ್ಷೇತ್ರದಲ್ಲಿ ನೀನಿದ್ದರೆ ನನ್ನ ಕ್ಷೇತ್ರದಲ್ಲಿ ನಾನು ಬಾಬ್ ಹುಮ್ಮೈ ಅನ್ನೋ ಥರದ್ದೆಲ್ಲ ಕನ್ವಿನ್ಸ್ ಮಾಡಿದೆ ಆಮೇಲೆ ಮಂಜು ಮಂಜುಗೆ ಅರ್ಥ ಆಯಿತು ನಾನು ಈಗ ಮಾತಾಡಬಾರ್ದಾಗಿತ್ತು ಅದೆಲ್ಲ ಗೊತ್ತಾಯಿತು ಆ ಥರದ್ದೇನು ನಡೀಲಿಲ್ಲ ಮೊದಲಿಗೆ ಸಂಘರ್ಷಕ್ಕೆ ಎಡೆಯಾಗಿದ್ದು ಇದು ಅಲ್ಲೊಂದು ಗುಂಪುಗಾರಿಕೆ ಇತ್ತು ಯಾವ ಥರದ್ದು ಗುಂಪುಗಾರಿಕೆ ಅಂದರೆ ಲೈಟ್ಸ್ ಆಫ್ ಆದಮೇಲೂ ಕೂಡ ಕೂತ್ಕೊಂಡು ಒಂದು ಒಂದೂವರೆ ಗಂಟೆ ರಣಕೇಕೆ ಹೊಡೆಯುವಷ್ಟು ಇನ್ನೊಬ್ಬರು ಮಲಗೋಕ್ಕೂ ತೊಂದರೆ ಆಗುವಷ್ಟು ಒಂದು ನೆರೆಟಿವ್ ಸಿಸ್ಟಮು ಒಬ್ರಿಗೊಬ್ಬರು ನೆರಳಾಗಿದ್ದರು ಆಲ್ಮೋಸ್ಟ್ ಕಬ್ಬನ್ ಪಾರ್ಕ್ ಆಗಿತ್ತದು ನಾನು ಹೋದಾಗ ಆ ನಂತರ ಅದನ್ನು ಸ್ವಲ್ಪ ಸರಿ ಮಾಡುವಂಥ ಅದನ್ನು ಮಾತನಾಡುವಂಥ ಅವ್ರ ಜೊತೆ ಬೆರೆಯುವಂಥ ಕಾರ್ಯಕ್ರಮ ಆಯಿತು ಮೊದಲಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದರೆ ಮೊದಲಿಗೆ ಹೋದಾಗ ಒಂದು ದೊಡ್ಡ ಸಂಘರ್ಷವೇ ನಡೀತು ನಾನು ಹೋದಾಗ ಪ್ರಶಾಂತ್ ಸಂಬರ್ಗಿಯವರೇನೋ ಅಲ್ಲಿ ಅವನು ಇದು ಮಾಡ್ತಾ ಇದ್ದಾನೆ ಗೆಳೆಯ ಅಂತ ಹೋದರೆ ಆಲ್ರೆಡಿ ಅವನ್ನ ಕಾರ್ನರ್ ಮಾಡಿ ಅವನನ್ನು ತುಪ್ಪದ ಕಳ್ಳ ಚಪಾತಿ ಕಳ್ಳ ಅನ್ನೋ ಥರದರೆಲ್ಲ ಮಾಡಿದರು ನಾನು ಹೋದಾಗ ನನ್ನೆದುರುಗಡೆ ಮೊಟ್ಟೆ ಕಳ್ಳ ಅನ್ನೋ ಥರ ಮಾಡಿದ್ರು ಆದರೆ ಎಲ್ಲರೂ ಅಲ್ಲಿ ಆಹಾರ ಇದ್ರು ಕಾಫಿ ಪೌಡರ್ ಬಚ್ಚಿಡ್ತಾಯಿದ್ರು ಹಾಲು ಇದ್ರು ಇದೆಲ್ಲ ತುಂಬ ಸಣ್ಣ ವಿಷಯ ಅಂತ ಹೊರಗಡೆ ಜನಕ್ಕೆ ಅನಿಸುತ್ತೆ ಆದರೆ ಅಲ್ಲಿ ಒಳಗೆ ಪ್ರತಿ ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡದಾಗುತ್ತೆ ಸ್ವತಃ ತಾವು ಕಳ್ಳ ಪರ ನಂಬ ಅನ್ನೋ ಹಾಗೆ ಒಂದು ಪ್ರಶಾಂತ್ನ ಬೇರೆ ಬೇರೆ ವಿಚಾರದಲ್ಲಿ ಸ್ತ್ರೀ ವಿರೋಧಿ ಅನ್ನೋ ವಿಚಾರದಲ್ಲಿ ಟಾರ್ಗೆಟ್ ಮಾಡೋ ಥರದ್ದು ಶಂಕರ್ ಅಶ್ವಥ್ ಅವರು ಅಂಥ ಹಿರಿಯ ನಟ ಅವ್ರನ್ನ ಯಾರೂ ಮಾತಾಡಿಸ್ತಾ ಇರಲಿಲ್ಲ ಆಮೇಲೆ ವಿಶ್ವನಾಥನ ಹುಡುಗನ್ನ ಆತ ಸಾಮ್ರಾಟ್ ತುಂಬ ಪ್ರತಿಭಾವಂತ ನನ್ನ ನನ್ನ ಸಾಹಿತ್ಯದ ಎರಡು ಹಾಡನ್ನು ತುಂಬ ಚೆನ್ನಾಗಿ ಮಾಡ್ದ ಒಳ್ಳೆ ಹುಡುಗ ನನ್ನ ತಮ್ಮ ಥರ ಹುಡುಗ ಆತನನ್ನು ಬಳಸ್ಕೊಳ್ಳೋದು ಶಮಂತ ಇದು ಇದು ಏನು ಹೆಂಗಿತ್ತು ಅಂದರೆ ಅದನ್ನು ಲಿಟ್ರಲಿ ಕಬ್ಬನ್ ಪಾರ್ಕ್ ಮಾಡಿ ಲಾಲ್ಬಾಗ್ ಮಾಡಿ ಹಾ ಒಂದು ಒಂದು ಗುಂಪು ಕಟ್ಕೊಂಡ್ಬಿಟ್ಟಿದ್ರು ಸಾರ್ವಭೌಮತ್ವ ಮರಿತಾಯಿದ್ರು ಆದರೆ ಅದು ಯಾವತ್ತೂ ನಮ್ಮ ಹತ್ರ ನಡೆಯಲ್ವೇ ಇಲ್ಲ ನೋಡಿ ಏನಾಗ್ತಿತ್ತು ಅಂದರೆ ಈಗ ಅದು ಒಂದು ಮಮತೆ ಅಂತ ಕರಿಬೋದು ಈಗ ಒಂದು ಮನೇಲಿ ಒಂದು ನಿರ್ದಿಷ್ಟವಾದಂಥ ಗೋಡೆಗಳ ನಿರ್ದಿಷ್ಟವಾದಂಥ ಕಾನೂನಿನ ನಿರ್ದಿಷ್ಟವಾದಂಥ ಚೌಕಟ್ಟಿನ ಮನೆ ಬಿಗ್ ಬಾಸ್ ಆ ಮನೆಯಲ್ಲಿ ಒಂದು ಮೊಟ್ಟೆ ಒಂದು ಕಲ್ಲಂಗಡಿ ಹಣ್ಣು ಒಂದು ಆ್ಯಪಲ್ಲು ಒಂದು ಬಿಸ್ಕೆಟು ಒಂದು ಒಂದು ಏನೇ ಒಂದು ಹಣ್ಣು ಎಲ್ಲವಕ್ಕೂ ಕೂಡ ಪ್ರಾಮುಖ್ಯತೆ ಇರುತ್ತೆ ಸಣ್ಣ ಪುಟ್ಟ ಇದಕ್ಕೂ ಎಲ್ಲದಕ್ಕೂ ಅದಕ್ಕೆ ಆದಂಥ ಒಂದು ಮೌಲ್ಯ ಇರುತ್ತೆ ಬೆಲೆ ಎಲ್ಲ ಈಗ ಎಲ್ಲರೂ ಹೆಚ್ಚು ಊಟ ಮಾಡೋರು ಈಗ ವೈಷ್ಣವಿಯವರು ಬಡಿಸ್ತಾ ಇದ್ರೆ ಅವರು ಒಂದಷ್ಟು ಜನಕ್ಕೆ ಹೆಚ್ಚು ಬಡಿಸ್ತಾರೆ ಇನ್ನು ನಿಧಿ ಸುಬ್ಬಯ್ಯ ಬಡಿಸ್ತಾ ಇದ್ದರೆ ಅವ್ರು ಯಾರಿಗೋ ಒಂದಷ್ಟು ರುಚಿ ನೋಡೋಕ್ಕೆ ಕೊಡ್ತಾರೆ ನಿಧಿ ಸುಬ್ಬಯ್ಯ ಇದ್ದಾಗ ರಾಜೀವೇ ರುಚಿ ನೋಡಬೇಕು ಅದು ರಾಜೀವ್ ರುಚಿ ನೋಡಿದ್ರೆ ಸರಿ ಈ ಥರದ್ದೆಲ್ಲ ಒಂದಷ್ಟು ಅದು ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸರಿ ಅಂತಲೂ ಹೇಳೋಕ್ಕಾಗಲ್ಲ ಅದನ್ನೆಲ್ಲರೂ ಮಾಡ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಯಾರೋ ಒಬ್ರು ಅಡುಗೆ ಮಾಡುವಾಗ ಅವ್ರು ಯಾರಿಗೋ ಕರೆ ತಿನ್ನಿಸ್ತಾರೆ ಕಾಫಿ ಪೌಡ್ರ್ ಎತ್ತಿಡ್ತಾರೆ ಇನ್ನೊಂದೆಲ್ಲ ಮಾಡ್ತಾರೆ ಅರವಿಂದ ಕೂಡ ಕಾಫಿ ಪೌಡ್ರ್ ಎತ್ತಿಟ್ಟಿದ್ದರು ವೈಷ್ಣವಿ ಸಕ್ಕರೆ ಎತ್ತಿಟ್ಟಿದ್ದರು ಆಮೇಲೆ ವೈಷ್ಣವಿ ನೇರವಾಗಿ ಹೇಳೋರು ಕಾಳು ಬೇಳೆ ನನಗೆ ನನಗದು ಗೊತ್ತಿಲ್ಲ ನಾನು ಅಡುಗೆ ಮನೆಗೆ ಹೋಗಿದ್ದು ಕಡಿಮೆ ನಾನು ಈ ಆರದ ರಾಜಕೀಯ ಕಿಚನ್ ಕ್ಯಾಬಿನೆಟ್ಗೆ ಹೋದವನ್ನಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮನೆ ಅನ್ನೋದು ತುಂಬ ಪ್ರಮುಖವಾದ ವಿಷಯ ಆಗುತ್ತೆ ಅದರ ಸುತ್ತ ರಾಜಕೀಯ ನಡೆಯುತ್ತೆ ಅದರ ಸುತ್ತ ಯಾರ್ಯಾರ ಬೇಳೆಗಳು ಯಾವ್ಯಾವ ಸ್ಟೌವ್ ಮೇಲೆ ಬೇಯ್ಬೇಕೋ ಅದನ್ನೆಲ್ಲ ಬೇಯಿಸ್ಕೋತಾರೆ ಅದು ನಾನು ಕ್ಯಾಪ್ಟನ್ ಆಗಿದ್ದಾಗಲೂ ಕೂಡ ಅರವಿಂದ್ ಅಂಡ್ ವೈಷ್ಣವಿ ಟೀಮ್ಗೆ ನಿಮ್ಗೆ ಅನಿಸುತ್ತೆ ನೀವು ತುಂಬ ಚೆನ್ನಾಗಿ ಸೀನಿಯರ್ಸ್ ಇದ್ದೀರಾ ನಿಮಗೆಲ್ಲ ಗೊತ್ತು ನಡೆಸ್ಕೊಂಡು ಹೋಗಿ ಅಂದೆ ಅವ್ರು ಚೆನ್ನಾಗಿ ನಡ್ಸ್ಕೊಂಡು ಹೋದರು ಅಲ್ಲೊಂದು ಕಾಫಿಗೆ ಹಾಕೋ ಸಕ್ಕರೆ ಟೀ ಪೌಡ್ರು ಉಪ್ಪು ಎಲ್ಲದಕ್ಕೂ ಲೆಕ್ಕ ಇರುತ್ತೆ ನನ್ನ ವಾದ ಏನಾಗಿತ್ತು ಅಂದರೆ ನೀವೆಲ್ಲರೂ ಹೆಚ್ಚುವರಿ ಬಳಸ್ಕೊತೀರಾ ತಿಂತೀರಾ ಅದೇನು ಒಂದು ಮೊಟ್ಟೆ ಅನ್ನೋದೊಂದು ದೊಡ್ಡ ವಿಷಯ ಅಲ್ಲ ಇನ್ನೊಂದಲ್ಲ ಆ್ಯಕ್ಚುಲಿ ಆ ಮೊಟ್ಟೆಲಾಗಿದ್ದು ನಿಧಿ ಸುಬ್ಬಯ್ಯ ಅವರು ಓವನ್ಗೆ ಇಟ್ಕೊಂಡು ಬಿಸಿ ಮಾಡಿದ್ದು ಆಗ ಮನೆಯಲ್ಲಿ ಗ್ಯಾಸ್ ಸ್ಟವ್ ಯೂಸ್ ಮಾಡೋಂಗಿರಲಿಲ್ಲ ಅರವಿಂದ್ ಕ್ಯಾಪ್ಟನ್ ಇರ್ತಾರೆ ನಿಧಿ ಸುಬ್ಬಯ್ಯ ಓವನ್ನಲ್ಲಿ ಮೊಟ್ಟೆ ಸಿಡ್ದು ಹೋಗುತ್ತೆ ಆ ಮೊಟ್ಟೆನ ತಂದು ಪ್ರಶಾಂತ್ ಸಂಬರ್ಗಿ ನಿಧಿ ಸುಬ್ಬಯ್ಯಗೆ ತಿನ್ನಿಸ್ತಾರೆ ಕೈ ಕೊಡ್ತಾರೆ ಇನ್ನೊಬ್ಬರಿಗೆ ಶಮ್ಮಂತನ ತಿನ್ನಿಸ್ತಾರೆ ಆಮೇಲೆ ಪ್ರಶಾಂತ್ ತಿಂತಾರೆ ಇದು ಒಂದು ಒಡೆದು ಹೋದ ಮೊಟ್ಟೆ ಕಥೆ ಆದಮೇಲೆ ಜನರಲಿ ಯಾರಿಗೂ ಎಲ್ರಿಗೂ ಗ್ಯಾಸ್ ಬಂದು ಮೊಟ್ಟೆ ಕೊಡುವಾಗ ಪ ಪ್ರಶಾಂತ್ ಸಂಬರ್ಗಿಗೆ ಕೂಡ ಒಂದು ಮೊಟ್ಟೆ ಅವರ ಪಾಲನೆ ಕೊಡ್ತಾರೆ ಆವಾಗ ನಾನು ಹೋಗ್ತೀನಿ ನನಗಿದ್ ಮ್ಯಾಟ್ರೇ ಗೊತ್ತಿರಲ್ಲ ನಂತರ ಪ್ರಶಾಂತ್ ಹೇಳ್ಕೊಂಡಾಗ ಗೊತ್ತಾಗುತ್ತೆ ನಂತರದ್ದು ಒಬ್ಬ ಮನುಷ್ಯ ಕೂತ್ಕೊಂಡು ನೋಡಿ ಮೊಟ್ಟೆ ಬಗ್ಗೆ ಸಕ್ಕರೆ ಬಗ್ಗೆ ಮಾತಾಡಬೇಕು ಅನ್ನೋದೇ ಬೇಸರ ಆದರೂ ಬಿಗ್ ಬಾಸ್ ಮೇಲೆ ನಡೆದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಆಗ ನದಿ ಸುಬ್ಬಾಯಿ ಅವ್ರು ಒಂದು ಪದ ಬಳಸ್ತಾರೆ ಅವ್ರು ನದಿ ಸುಬ್ಬಾಯಿ ಅವ್ರಂಗೆ ಸ್ವಲ್ಪ ಚುಚ್ಚೋದು ಇದು ಮಾಡೋದು ಹರ್ಟ್ ಆಗೋ ಥರ ಮಾತಾಡೋದು ತನಗಾದರೆ ಅದು ವಿಷ ಇನ್ನೊಬ್ಬರಿಗಾದ್ರೆ ಅಮೃತ ಅಂತ ನಂಬಿರೋ ಅಂಥ ಹೆಣ್ಮಗಳದು ಪಾಪ ಅವ್ರು ಯಾಕೆ ಮಾಡ್ತಿದ್ರು ಗೊತ್ತಿಲ್ಲ ಅವ್ರು ಜಗಳಗಳು ನಡೆಯುತ್ತೆ ಅವಾಗ ಪ್ರಶಾಂತ್ ಸಂಬರ್ಗಿ ಸ್ವಲ್ಪ ಎರಡು ಕೆಟ್ ಪದಗಳನ್ನು ಬಳಸ್ತಾರೆ ಅದು ಸರಿಯಾದ ಪದ ಅಲ್ಲ ಆ ವಿಷಯಕ್ಕೆ ಮಾತ್ರ ಮಾತಾಡಬೇಕಾಗಿತ್ತು ದೊಡ್ಡ ದೊಡ್ಡದು ಮಾಡ್ಕೋಬಾರ್ದು ವೈಯಕ್ತಿಕವಾಗಿ ಹೋಗ್ಬಾರ್ದು ಅನ್ನೋಂಥರದ್ದು ಹೇಳ್ತೀವಿ ಬಟ್ ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಆಹಾರದ ವಿಚಾರದಲ್ಲಿ ತುಪ್ಪ ಮೊಟ್ಟೆ ಸಕ್ಕರೆ ಟೀ ಈ ಥರದ ವಿಚಾರದಲ್ಲಿ ಟಾರ್ಗೆಟ್ ಮಾಡಿದ್ದೆಂತೂ ನಿಜ ಅದು ಅಲ್ಲಿನ ಕೆಲವರು ಕುತಂತ್ರ ಅಂತೂ ಆಗಿದ್ದು ನಿಜ ಸರ್ ಹೊರಗಿನ ಹೋರಾಟಕ್ಕೂ ಬಿಗ್ ಬಾಸ್ ವ್ಯತ್ಯಾಸ ಇದೆ ಹಾಂ ನನ್ನ ಪ್ರಕಾರ ಹೊರ್ಗಿನ ಹೋರಾಟಗಳಲ್ಲಿ ನಿರ್ದಿಷ್ಟವಾದಂಥ ಇಶ್ಯೂಗಳಿರುತ್ತೆ ಅದಕ್ಕೆ ನಮ್ಮ ಅಧ್ಯಯನ ಇರುತ್ತೆ ಎದುರಾಳಿಗಳಿರ್ತಾರೆ ಈ ವ್ಯವಸ್ಥೆಯನ್ನು ನಾಶ ಮಾಡಕ್ಕೆ ಹೋದ್ರು ಇರ್ತಾರೆ ದುರುಪಯೋಗ ಮಾಡೋಕ್ಕೆ ಹೋದವ್ರು ಇರ್ತಾರೆ ನಮ್ಮ ಪ್ರತಿಭಟನೆಯ ಮಾರ್ಗ ತುಂಬ ಕ್ಲಿಯರಾಗಿರುತ್ತೆ ಅದು ಬೇರೆ ಇದೆ ಆದರೆ ಬಿಗ್ ಬಾಸ್ ಮನೆ ಒಳಗಿನ ಹೋರಾಟ ಅಂದರೆ ನನ್ನ ಪ್ರಕಾರ ನಾವು ಯಾರ ಜೊತೆನೂ ಹೋರಾಟ ಮಾಡೋದಲ್ಲ ಅದು ನಮ್ಮ ಜೊತೆ ನಾವೇ ಅಂತರ್ಯುದ್ಧ ಮಾಡ್ಕೋಬೇಕು ನಮ್ಮ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಪ್ರತಿಯೊಬ್ಬನು ಯಾರ್ದೋ ನೆರಳಾಗದೆ ಯಾರ್ದೋ ಬಾಲ ಆಗದೆ ಯಾರ್ದೋ ಸೆಕ್ಯೂರಿಟಿ ಆಗದೆ ಇನ್ಯಾರನ್ನು ಕಾಯೋ ಅಂಥ ಲಫ್ಡಾ ಮಾಡದೆ ಆಮೇಲೆ ಇನ್ಯಾರಿಗೋಸ್ಕರ ಇನ್ಯಾರೋ ಸುಳ್ಳು ಹೇಳದೆ ನನ್ನ ಪ್ರತಿಭೆ ನನ್ನ ವ್ಯಕ್ತಿತ್ವ ಐವತ್ತು ಲಕ್ಷ ಜನರಲ್ಲಿ ನನ್ನ ಒಬ್ಬನನ್ನಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಯಾವ ಕ್ಷೇತ್ರದಿಂದ ಬಂದಿದ್ದೀನಿ ಹೊರಗೆ ನನ್ನ ವ್ಯಕ್ತಿತ್ವ ಏನಿದೆ ನಾನು ನನ್ನ ದಿಟ್ಟ ನಿಲುವುಗಳನ್ನು ಹೆಂಗೆ ತಗೊಳ್ಬೇಕು ಇದರಲ್ಲಿ ಗೇಮ್ ಏನು ಆಡಬೇಕು ಹೌದು ಇಟ್ಸ್ ಇಟ್ಸ್ ಅ ಮೈಂಡ್ ಗೇಮ್ ನಾನು ಒಪ್ಕೋತೀನಿ ಬಿಗ್ ಬಾಸ್ ಅನ್ನೋದು ಒಂದು ಮೈಂಡ್ ಗೇಮ್ ಅಲ್ಲಿ ಆಟ ಆಡಬೇಕು ಕುಗ್ಗಿಸ್ಬೇಕು ಹಿಗ್ಗಿಸ್ಬೇಕು ತುಂಬ ಸಹಜವಾಗಿ ಆಗಬೇಕಾಗತ್ತೆ ಒಂದೊಂದ್ಸಲ ಕೃತಕವಾಗಬೇಕಾಗತ್ತೆ ಯಾಕೆಂದರೆ ಪಾತ್ರವರ್ಗಗಳು ಹಾಗೆ ಮೂವ್ ಆಗ್ತಾ ಇರುತ್ತೆ ಚೆಸ್ ಗೇಮ್ ಥರ ಅದು ಅದನ್ನೆಲ್ಲ ಆಡಬೇಕು ಅದನ್ನು ಬಿಟ್ಬಿಟ್ಟು ಗಿಂಡಿಮಾಣಿಗಳಾಗೋದು ಗಿಂಡಿಮಾಣಿಗಳು ಅಂದರೆ ಹಿರಿಯರು ಸ್ವಾಮೀಜಿಗಳೆಲ್ಲ ಟಾಯ್ಲೆಟ್ಗೆ ಹೋದಾಗ ನೀರಿಡ್ಕೊಂಡು ಹೋಗ್ತಾರಲ್ಲ ಆ ಥರದ್ದು ಸೇವಕರಾಗೋದು ಗುಲಾಮರಾಗೋದನ್ನು ಬಿಟ್ಬಿಟ್ಟು ತನ್ನ ಸ್ವಂತಿಕೆಯ ಆಟ ಆಡುವಂತಹ ತನ್ನ ತನ್ನನ್ನು ತನ್ನ ಜೊತೆ ಅಂತರ್ಯುದ್ಧ ಆಡುವಂಥ ತನ್ನನ್ನು ತಾನು ಸಾಬೀತುಪಡಿಸುವಂಥ ತನ್ನ ಕಲೆಗಳನ್ನ ಕಲೆಗಳು ನನಗೆ ಸಾಹಿತ್ಯದ ಕಲೆ ಇದೆ ಬರಹದ ಕಲೆ ಇದೆ ನಾನು ಬರಹಗಾರ ಮಹೇಶ್ರು ಈ ಥರ ನಂದೇನೋ ಒಂದಷ್ಟು ವಿಷಯಗಳಿದೆ ಪತ್ರಕರ್ತ ಸಿನಿಮಾ ನಿರ್ದೇಶಕ ನನ್ನ ಪ್ರತಿಭೆಯನ್ನು ನಾನು ತೋರಿಸ್ಬೇಕು ಇನ್ನೊಬ್ಬರ ಪ್ರತಿಭೆಗೆ ಅವಕಾಶ ಮಾಡಿಕೊಡ್ಬೇಕು ಈ ಥರದನ್ನು ಮಾಡೋದು ಬಿಟ್ಬಿಟ್ಟು ಬಾಲಂಗೋಚಿಗಳಾಗಿ ಆಡೋ ಅಂಥ ಆಟ ಅದಲ್ಲ